ಒಂದೊಳ್ಳೆ ಕೆಲಸ ಮಾಡಬೇಕು ಅಂದ್ರೆ 108 ವಿಘ್ನಗಳು ಬರುತ್ತೆ ಆಡುಭಾಷೆಯಲ್ಲಿ ಅದನ್ನ ಹೇಳ್ತೀವಿ ಒಳ್ಳೆ ಕೆಲಸಕ್ಕೆ 108 ವಿಘ್ನ ಅಂತ ಅದನ್ನರೂ ಕಂಟಿನ್ಯೂಸ್ ಆಗಿ ಹಾಗೆ ಕಂಟಿನ್ಯೂ ಆಗ್ತಾ ಇದ್ರೆ ಗ್ರಹಗತಿ ಚೆನ್ನಾಗಿಲ್ಲ ಒಂದ್ಸತಿ ಜಾತಕ ತೋರಿಸಬೇಕು ಅಂತ ಹೇಳ್ತೀವಿ ಏನು ಹಾಗಂದ್ರೆ ಯಾಕೆ ಅಡೆತಡೆಗಳು ಬರುತ್ತೆ ಇವತ್ತು ಈ ವಿಚಾರವಾಗಿ GSS ಮಾಧ್ಯಮದಲ್ಲಿ ನಾವು ತಿಳ್ಕೊಳ್ಳೋಣ ವೆಲ್ಕಮ್ ಟು GSS ಮಾಧ್ಯಮ ನಮ್ಮೊಂದಿಗೆ ಇದ್ದಾರೆ ನಮ್ಮ ಚಾನೆಲ್ ನಲ್ಲಿ ಸಾಕಷ್ಟು ವಿಚಾರಗಳ ಬಗ್ಗೆ ನಮಗೆ ಬೆಳಕನ್ನ ಚೆಲ್ತಾ ಇರುವಂತ ಫ್ಯಾಕ್ಟ್ಸ್ ಗಳನ್ನು ಲಾಜಿಕಲ್ ಆಗಿ ಸೈಂಟಿಫಿಕ್ ಆಗಿ ತಿಳಿಸ್ಕೊಡ್ತಾನೆ ಬರ್ತಾ ಇರುವಂತ ಯೋಗಾತ್ಮ ಶ್ರೀ ಹರಿ ಅವರು ಸರ್ ವೆಲ್ಕಮ್ ಟು ದಿ ಶೋ ನಮಸ್ತೆ ಗ್ರಹಗತಿ ಚೆನ್ನಾಗಿಲ್ಲ ಇವಾಗೆಲ್ಲೋ ಶುಕ್ರ ದೆಸೆ ಈ ತರ ಎಲ್ಲ ಈ ಜಾತಕ ಸುತ್ತಮುತ್ತ ಒಂದಷ್ಟು ನಾವು ಮಾಡೋದು ಹೆಂಗಾದ್ರೂ ಇರಲಿ ನಮ್ಮ ಯೋಚನೆ ಸರಿಗಿದೆಯೋ ಇಲ್ವೋ ಗ್ರಹಗತಿ ಮೇಲೆ ಎತ್ತ ಹಾಕ್ಬಿಡ್ತೀವಿ ಅದು ಎಷ್ಟು ನಿಜ ಎಷ್ಟು ಸರಿ ಇದ್ರ ಬಗ್ಗೆ ತಿಳಿಸ್ಕೊಡಿ ಲಾಜಿಕಲ್ ಆಗಿ ಹೇಳಲ್ಲ ಪ್ಲೀಸ್ ಸೈಂಟಿಫಿಕ್ ಆಗಿ ಹೇಳಲ್ಲ ಎರಡೂ ಹೇಳಿ ಒಂದಾದ್ಮೇಲೆ ಒಂದು ಸೂರ್ಯ ಉದಯಿಸ್ತಾನೆ 8-9 ಗಂಟೆವರೆಗೂ ನಾವೆಲ್ಲ ನಡ್ಕೊಂಡು ಹೋಗ್ತಾ ಇರ್ತೀವಿ ರಸ್ತೆಯಲ್ಲಿ ನಡೀತೀವಿ ಆದರೆ ಸ್ವಲ್ಪ ಹೊತ್ತು ಆದ ತಕ್ಷಣ ನಮಗೆ ಸುಸ್ತಾಗ್ಲಿಕ್ಕೆ ಶುರು ಆಗುತ್ತೆ ಹೌದು ಮನೆ ಒಳಗಡೆ ಬರ್ತೀವಿ ಮನೆ ಆಫೀಸು ಎಲ್ಲ ಇಂಡೋರ್ಸ್ ಕೆಲಸ ಮಾಡ್ಲಿಕ್ಕೆ ಶುರು ಮಾಡಿ ಸ್ವಲ್ಪ 4-5 ಗಂಟೆ ಆಗುತ್ತೆ ಸೂರ್ಯ ತಣ್ಣಗಾಗುತ್ತೆ ಸೂರ್ಯನ ಪ್ರಖರತೆ ತಣ್ಣಗಾಗುತ್ತೆ ಮತ್ತೆ ಹೊರಗೆ ಬರ್ತೀವಿ ಹೌದು ಮನುಷ್ಯರಲ್ಲೂ ಹೌದು ಪ್ರಾಣಿಗಳಲ್ಲೂ ಹೌದು ಎಸ್ ಈಗ ಅದು ಒಂದು ಗ್ರಹ ಆ ಗ್ರಹದ ಇಂಪ್ಯಾಕ್ಟ್ ಇದೆಯಾ ಇಲ್ಲೋ ಇದೆ ಇದೆ ಅಲ್ವಾ ಹಾಗಿದ್ರೆ ಎಲ್ಲಾ ಗ್ರಹಗಳ ಇಂಪ್ಯಾಕ್ಟ್ ಇದೆ ಹಾಗಾಗಿ ನಮ್ಮ ಹಿಂದಿನವರು ಅದನ್ನ ಒಂದು ಸೋಲಾರ್ ಸಿಸ್ಟಮ್ ಅನ್ನ ನವಗ್ರಹ ಅಂತ ಕರೆದ್ವಿ ನಾವು ಕರೆಕ್ಟ್ ಅದರಲ್ಲಿ ಎರಡು ಗ್ರಹಗಳಲ್ಲ ರಾಹು ಕೇತು ಗ್ರಹಗಳಲ್ಲ ಅದು ಎರಡು ನೋಡ್ಸ್ ಆಫ್ ದ ಮೂನ್ ಅಂತ ಒಂದು ಅಪ್ಪರ್ ನೋಡ್ ಒಂದು ಲೋಯರ್ ನೋಡ್ ಅಂತ ಅಂದ್ರೆ ಮೂನ್ ಆಚೆ ಈಚೆ ಆಡಿದಾಗ ಸೊ ಈಗ ಈ ಇಂಪ್ಯಾಕ್ಟ್ ಇದೆಯಾ ಇಲ್ವಾ ಅನ್ನೋದಕ್ಕೆ ಪ್ರೂಫ್ ಇದೆಯಾ ಅರ್ಥಿಂದ ಎಷ್ಟೋ ಲಕ್ಷ ಮೈಲಿಗಳ ಆಚೆ ಇರುವಂತಹ ಸೂರ್ಯ ಅದು ಉದಯಿಸಿದ್ರೆ ಅದು ಬಂದ್ರೆ ಬಿಸಿಲಾದ್ರೆ ಮಂಜು ಕರಗತ್ತೆ ಹೌದು ನೀರಾಗತ್ತೆ ನೀರು ಹರಿಯತ್ತೆ ಹರಿದ್ರೆ ಗಿಡ ಬೆಳುತ್ತೆ ಅಂದರೆ ವೆಜಿಟೇಷನ್ ಬೆಳೆಯತ್ತೆ ಫೋಟೋಸಿಂಥಸಿಸ್ ಆಗುತ್ತೆ ಗಾಳಿ ಬರುತ್ತೆ ಅಂದರೆ ಇಡೀ ಪ್ರಪಂಚ ಎದ್ದೇಳುತ್ತೆ ರೈಟ್ ಸೂರ್ಯ ಇದ್ದ ತಕ್ಷಣ ಸೊ ಗ್ರಹ ಇದೆ ಗ್ರಹಗತಿನೂ ಇದೆ ಗತಿ ಅಂದರೆ ಇಲ್ಲಿ ಮೂಮೆಂಟ್ ಮೂಮೆಂಟ್ ಓಕೆ ಗ್ರಹ ಗ್ರಹಗತಿ ಗ್ರಹಗತಿಯ ಇಂಪ್ಯಾಕ್ಟ್ ಆ ಸೂರ್ಯ ಹಿಂಗೆ ಬರ್ತಾ ಇದ್ದಾಗ ಎಷ್ಟೋ ಹೊತ್ತಿಗೆ ನಾವು ರಸ್ತೆಯಲ್ಲಿ ಇರ್ತೀವಿ ಎಷ್ಟೋ ಹೊತ್ತು ಆದ್ಮೇಲೆ ಒಳಗೆ ಬರ್ತೀವಿ ಅಂದರೆ ಇಂಪ್ಯಾಕ್ಟು ಇದೆ ಇಂಪ್ಯಾಕ್ಟನ್ನ ಏನು ಮಾಡಬೇಕು ತಡ್ಕೋಬೇಕಾ ಅನುಭವಿಸ್ಬೇಕಾ ಅನ್ನುವ ಬುದ್ಧಿವಂತಿಕೆಯು ನಮಗಿದೆ ಇದೆ ಇದು ಡೈರೆಕ್ಟ್ಲಿ ಕಾಣುತ್ತೆ ಚಾರ್ಟಲ್ಲೂ ಕಾಣುತ್ತೆ ರೈಟ್ ಅರ್ಥ್ ಹ್ಯಾಸ್ ಟೂ ಆಕ್ಟಿವಿಟೀಸ್ ಒಂದು ರೊಟೇಷನ್ ಇನ್ನೊಂದು ರೆವಲ್ಯೂಷನ್ ರೊಟೇಷನ್ ಅಂದರೆ ನಿಂತ ಜಾಗದಲ್ಲೇ ತಿರುಗೋದು ಅದು 24 ಗಂಟೆ ತಿರುಗ್ತಾ ತಿರುಗ್ತಾ ಜರುಗ್ತಾ ಜರುಗ್ತಾ ರೆವಲ್ಯೂಷನ್ ಆಗುತ್ತೆ ಸೊ ದೇರ್ ಈಸ್ ಅನ್ ಇಂಪ್ಯಾಕ್ಟ್ ಡೈರೆಕ್ಟ್ಲಿ ಸನ್ನದ್ದು ಕೊಟ್ಟಿದ್ದೀನಿ ಇದೆಲ್ಲವೂ ಹೀಟ್ ಕನೆಕ್ಟೆಡ್ ಎಲ್ಲಿದೆ ಇಂಪ್ಯಾಕ್ಟು ಸೂರ್ಯನ ನಿಯರೆಸ್ಟ್ ಪ್ಲಾನೆಟ್ ಮರ್ಕ್ಯುರಿ ವೀನಸ್ ಅರ್ಥ್ ಮಾರ್ಸ್ ಜುಪಿಟರ್ ಸ್ಯಾಟರ್ನ್ ಯುರೇನಸ್ ನೆಪ್ಚೂನ್ ಪ್ಲೂಟೋ ಡೈರೆಕ್ಟ್ಲಿ ಎರಡು ಸೂರ್ಯನಿಗೆ ತುಂಬ ಹತ್ತಿರ ಇರೋದರಿಂದ ಶಾಖ ಜಾಸ್ತಿ ಇರೋದರಿಂದ ಅಲ್ಲಿ ಏನೂ ಇಂಪ್ಯಾಕ್ಟ್ ಇಲ್ಲ ಅಲ್ಲೆಲ್ಲ ಸುಟ್ಟೋಗುತ್ತೆ ಭೂಮಿಯ ಮೇಲೆ ಒಂದಷ್ಟು ಕಡೆ ಸುಡುತ್ತೆ ಒಂದಷ್ಟು ಕಡೆ ಸುಡಲ್ಲ ಸೊ ಎಲ್ಲೆಲ್ಲಿ ಕಂಫರ್ಟ್ ಹೀಟ್ ಇದೆ ಅಲ್ಲೆಲ್ಲವೂ ಕೂಡ ಅಟ್ಮಾಸ್ಫಿಯರ್ ಚೆನ್ನಾಗಿ ಬೆಳೆಯುತ್ತೆ ಎಲ್ಲೆಲ್ಲಿ ಹೀಟ್ ಜಾಸ್ತಿ ಇದೆ ಅಲ್ಲಿ ಅಟ್ಮಾಸ್ಫಿಯರ್ ಬೆಳೆಯಲ್ಲ ಏನೂ ಬೆಳೆಯಲ್ಲ ಅಲ್ಲಿ ಜೀವನೂ ಬೆಳೆಯಲ್ಲ ಗಿಡನೂ ಬೆಳೆಯಲ್ಲ ಏನೂ ಇಲ್ಲ ಎಲ್ಲೆಲ್ಲಿ ಸೂರ್ಯನ ಬಿಸಿಲೇ ಇಲ್ಲ ಆರ್ಕ್ಟಿಕ್ ಆ್ಯಂಡ್ ಅಂಟಾರ್ಟಿಕಲ್ಲಿ ಅಲ್ಲೆಲ್ಲ ಹೋಗ್ತಾ ಹೋಗ್ತಾ ಜನಸಂತತಿ ಕಡಿಮೆ ಆಗ್ತಾ ಬರುತ್ತೆ ಅಂದರೆ ಜೀವಗಳ ಸಂತತಿನೇ ಕಡಿಮೆ ಆಗ್ತಾ ಬರುತ್ತೆ ಓಕೆ ಸೊ ಇಂಪ್ಯಾಕ್ಟ್ ಹೇಳ್ತಾ ಇದ್ದೀನಿ ಎಷ್ಟೋ ಲಕ್ಷ ದೂರದ ಈಗ ಇದೇ ಇಂಪ್ಯಾಕ್ಟು ಇಂಪ್ಯಾಕ್ಟ್ ಆಫ್ ಮರ್ಕ್ಯುರಿ ಆನ್ ಅರ್ತ್ ವೀನಸ್ ಆನ್ ಅರ್ತ್ ಜುಪಿಟರ್ ಆನ್ ಅರ್ತ್ ಎಲ್ಲವೂ ಇದೆ ಮೈಕ್ರೋಸ್ಕೋಪಿಕ್ ಲೆವೆಲಲ್ಲಿ ಇರುತ್ತೆ ಓಕೆ ಇದೆಲ್ಲವೂ ಎಲ್ಲಿ ಇಂಪ್ಯಾಕ್ಟ್ ಆಗುತ್ತೆ ಅಂದರೆ ಒಂದು ಬಾಡಿಗೆ ಇಂಪ್ಯಾಕ್ಟ್ ಆಗುತ್ತೆ ಈಗ ಸೂರ್ಯನ ಬಿಸಿಲು ತುಂಬ ಜಾಸ್ತಿ ಆಯಿತು ಗಿಡ ಏನಾಗುತ್ತೆ ಹೂವ ಏನಾಗುತ್ತೆ ಮೊದಲನೇದು ಗಿಡ ಅಥವಾ ಹೂವ ಎಲೆಗಳು ಸೂರ್ಯನ ಬಿಸಿಲು ಬಿದ್ದ ತಕ್ಷಣನೇ ಅರಳುತ್ತೆ ಬಿಸಿಲು ಜಾಸ್ತಿ ಆದರೆ ಬಾಡುತ್ತೆ ಬಾಡುತ್ತೆ ಹೌದು ಹೌದಾ
ಸಿಮಿಲರ್ಲಿ ದೇರ್ ಆರ್ ಸೋ ಮೆನಿ ಇಂಪ್ಯಾಕ್ಟ್ಸ್ ಆಫ್ ಅದರ್ಸ್ ಆಲ್ಸೋ. ಜುಪಿಟರ್, ಇದನ್ನೆಲ್ಲ ನಾವೊಂದು ಒಂದು ರಾಜ್ಯಭಾರ ಅಂತ ಕರಿತೀವಿ. ಅಸ್ಟ್ರಾಲಜಿಕಲ್ ರಾಜ್ಯಭಾರದಲ್ಲಿ ಸೂರ್ಯ ಅಂತಂದರೆ ರಾಜ ಅಂತ, ಚಂದ್ರ ಅಂದರೆ ರಾಣಿ ಅಂತ, ಮತ್ತು ಮಂಗಳ ಕಮಾಂಡರ್, ಮರ್ಕ್ಯುರಿ ಪ್ರಿನ್ಸ್, ಜುಪಿಟರ್ ಗುರು, ಶುಕ್ರ ನೆಗೆಟಿವ್ ಗುರು, ಮತ್ತು ಶನಿ ಸೈನಿಕರು. ಸೊ ಇದೊಂದು ಇದೊಂದು ರಾಜ್ಯಭಾರ ಆಯಿತು. ಅವರವ್ರು ಹೇಗೆ ಆಡ್ತಾರೆ ಹಾಗೆ ಗ್ರಹಗಳು ನಮ್ಮ ಮೇಲೆ ಇಂಪ್ಯಾಕ್ಟ್ ಆಗ್ತಾ ಹೋಗುತ್ತೆ. ಸೂರ್ಯನ ಡಾಮಿನೇಷನ್ ನನ್ನ ಮೇಲೆ ಜಾಸ್ತಿ ಇದೆ, ನನ್ನ ಚಾರ್ಟಲ್ಲಿ ಜಾಸ್ತಿ ಇದೆ ಅಂತಂದರೆ ನಾನು ಸೂರ್ಯನ ಥರ ಆಡೋಕ್ಕೆ ಶುರು ಮಾಡ್ತೀನಿ, ಅಂದರೆ ರಾಜನ ಥರ ಆಡೋಕ್ಕೆ ಶುರು ಮಾಡ್ತೀನಿ. ಅಹಂಕಾರ, ಕೋಪ, ರೋಷ, ದೊಡ್ಡತನ ಎಲ್ಲವೂ ಸೇರುತ್ತೆ. ಗುಡ್ ಕ್ವಾಲಿಟೀಸ್, ಬ್ಯಾಡ್ ಕ್ವಾಲಿಟೀಸ್ ಎರಡೂ ಬರುತ್ತೆ. ಹಾಗೆ ಚಂದ್ರ ಅಂದರೆ, ಚಂದ್ರ ನನ್ನ ತುಂಬ ಚೆನ್ನಾಗಿದೆ ನನ್ನ ಚಾರ್ಟಲ್ಲಿ ಅಂತಂದರೆ ಸಿಕ್ಕಾಪಟ್ಟೆ ಮೈಂಡ್ ಮ್ಯಾನೇಜ್ಮೆಂಟ್ ಚೆನ್ನಾಗಿದೆ ಅಂತ. ಕಂಪೋಸ್ಡ್ ಚಂದ್ರಮಾ ಮನಸ್ಸೋ ಜಾತಃ, ಮನಸ್ಸಿಗೆ ಸಂಬಂಧಪಟ್ಟ ಚಂದ್ರ ಆದರೆ ಸೂರ್ಯನಿಗೆ ಸಂಬಂಧಪಟ್ಟದ್ದು ದೇಹ. ದೇಹನೂ ದಷ್ಟಪುಷ್ಟವಾಗಿರುತ್ತೆ, ಮನಸ್ಸು ಚೆನ್ನಾಗಿರುತ್ತೆ. ಹೀಗೆ ಎಲ್ಲ ಚಾರ್ಟ್ಗಳಿಗೂ ತನ್ನದೇ ಆದಂಥ ಶಕ್ತಿಗಳಿದೆ. ಅದಕ್ಕೆ ಷಡ್ಬಲ ಅಂತ ಕರಿತೀವಿ. ಆರು ಬಲಗಳು, ಷಡ್ಬಲಗಳು ನಮ್ಮ ಚಾರ್ಟ್ನಲ್ಲಿ ಹೇಗಿರುತ್ತೆ ಹಾಗೆ. ಈಗ ನಿಮ್ಮ ಪ್ರಶ್ನೆಗೆ ಬರ್ತೀನಿ. ಇದಿಷ್ಟು ಇಂಟ್ರಡಕ್ಷನ್ ನಿಮಗೆ. ರೈಟ್. ಅದಕ್ಕೂ ಮುಂಚೆ ಇನ್ನೊಂದೆರಡು. ಈಗ ಮಂಗಳ ಅಂದ ತಕ್ಷಣನೇ ವಾರಿಯರ್ ಅಂದರೆ ಕಮಾಂಡರ್. ಕಮಾಂಡರ್ಗೆ ಏನೇನು ಕ್ವಾಲಿಟೀಸ್ ಇರಬೇಕು? ರೋಷ ಇರಬೇಕು. ಚಾರ್ಟಲ್ಲಿ ಚೆನ್ನಾಗಿದೆ, ರೋಷ ಇರಬೇಕು, ದಷ್ಟಪುಷ್ಟವಾಗಿರಬೇಕು, ಶತ್ರುವನ್ನು ಹೊಡೆದಾಡುವಷ್ಟು, ಹೊಡೆದು ಹಾಕುವಷ್ಟು ಶಕ್ತಿ ಇರಬೇಕು, ಟೀಮ್ ಕಟ್ಟುವಷ್ಟು ಇರಬೇಕು. ಅದೆಲ್ಲ ಕ್ವಾಲಿಟೀಸ್ ಮಂಗಳ. ನೆಕ್ಸ್ಟ್ ಬುಧ ಬರುತ್ತೆ, ಪ್ರಿನ್ಸ್. ಆ ಪ್ರಿನ್ಸ್ಗೆ ಗುರುವಿನ ಇನ್ಫ್ಲೂಯೆನ್ಸ್ ಆಯ್ತಂತಂದರೆ ಒಳ್ಳೆಯದನ್ನು ನಡ್ಕೋತಾನೆ. ರಾಕ್ಷಸನ ಇನ್ಫ್ಲೂಯೆನ್ಸ್ ಅಂದರೆ ಶುಕ್ರನ ಇನ್ಫ್ಲೂಯೆನ್ಸ್ ಆದರೆ ಇನ್ನೊಂದು ಥರ ನಡ್ಕೋತಾನೆ. ಪ್ರಿನ್ಸ್ ಇಸ್ ಎ ಸ್ಮಾಲ್ ಬಾಯ್. ಇದು ಎರಡೂ ಕಡೆ ಇನ್ಫ್ಲೂಯೆನ್ಸ್, ಯಾರು ಬೇಕಾದ್ರೂ ಪ್ರಿನ್ಸನ್ನ ಇನ್ಫ್ಲೂಯೆನ್ಸ್ ಮಾಡ್ಬೋದು. ಪ್ರಿನ್ಸ್ ಇಸ್ ಮರ್ಕ್ಯುರಿ ಅಂದರೆ ಫಾಸ್ಟ್. ಓಕೆ. ದೇಹದ ಮೇಲೂ ಮನಸ್ಸಿನ ಮೇಲೂ ಇದೆಲ್ಲ ಇಂಪ್ಯಾಕ್ಟ್ ಆಗ್ತಾನೆ ಇರುತ್ತೆ. ನೆಕ್ಸ್ಟ್ ಶನಿ ಬರುತ್ತೆ. ಆ ಶನಿ ಇಸ್ ವಂಡರ್ಫುಲ್. ನಾವೆಲ್ಲದಕ್ಕೂ ಶನಿ ಅನ್ನೋಕೆ ಶುರು ಮಾಡಿಬಿಡ್ತೀವಿ, ಅದನ್ನ ಕೆಟ್ಟದಾಗಿ ಬಿಂಬಿಸ್ತೀವಿ. ಆ್ಯಕ್ಚುಲಿ ಶನಿ ಈಸ್ ಒನ್ ಆಫ್ ದ ಬ್ಯೂಟಿಫುಲ್ ಪ್ಲಾನೆಟ್ಸ್ ವಿಚ್ ಇಂಪ್ಯಾಕ್ಟ್ಸ್ ದ ಮೆಚ್ಯೂರಿಟಿ ಆ್ಯಂಡ್ ಕ್ಯಾರೆಕ್ಟರ್ ಆಫ್ ಎ ಪರ್ಸನ್. ನಮ್ಮ ಕಷ್ಟ ಬಂದಾಗಲೇ ನಾವು ತಗ್ಗಿ ಬಗ್ಗೆ ನಡೆಯೋದು, ಆ ಕಷ್ಟ ಭರಿಸುವಿಕೆ ಶನಿ ಕೆಲಸ. ಕಷ್ಟ ಅಂತಲ್ಲ, ಅದೊಂದು ಮಂದ ಗ್ರಹ ಅಂತ. ಅದು 30 ವರ್ಷ ತಗೊಳುತ್ತೆ ಸೂರ್ಯನ ಸುತ್ತ ಸುತ್ತಕ್ಕೆ. ಓಕೆ. ಅದರ ಸ್ಲೋ ಇಂಪ್ಯಾಕ್ಟ್ ಆಗ್ತಾನೆ ಬರುತ್ತೆ. ಆ ಸ್ಲೋ ಇಂಪ್ಯಾಕ್ಟ್ ಎಷ್ಟಾಗುತ್ತೆ? ನಾನು ಇವಾಗ ಏನೋ ಫಾಸ್ಟಾಗಿ ನಾವಿಬ್ಬರು ಕೆಲಸ ಮಾಡ್ತಾ ಇದ್ದೀವಿ ಅಂತ ಅಂದ್ಕೊಂಡ್ರೆ ನಮ್ಮ ಕೆಪಾಸಿಟೀಸ್ 50% ಆಗುತ್ತೆ, 40% ಆಗುತ್ತೆ, 30% ಆಗುತ್ತೆ. ಸ್ಲೋ ಆಗ್ತಾ ಬರ್ತೀವಿ, ಪ್ರೊಡಕ್ಟಿವಿಟಿನೂ ಸ್ಲೋ ಆಗ್ತಾ ಬರುತ್ತೆ. ಅದು ಆ ವಿಷಯವನ್ನು ಶನಿನ ಇನ್ನೊಂದರಲ್ಲಿ ತಗೋತೀನಿ. ಓಕೆ. ಈಗ ಗ್ರಹದ ಇಂಪ್ಯಾಕ್ಟು ನಮ್ಮ ಮೇಲೆ, ನಮ್ಮ ಶಕ್ತಿ ಅದನ್ನು ತಡ್ಕೊಳ್ಳೋಕ್ಕೆ ಎಷ್ಟಿದೆ? ಹೌದು. ಈಗ ನಮಗೆ 10 ಗಂಟೆ ನಂತರ ನಾವು ಓಡಾಡ್ತಾ ಇದ್ರೆ ತುಂಬ ಬಿಸಿಲು ಅಂತ ಹೇಳಿ ಒಳಕೊಟ್ಟು ಹೋಗ್ತೀವಿ, ನೀರು ಕುಡಿತೀವಿ. ಒಬ್ಬ ರೈತ ಅವ್ನು ಬೆಳಗ್ಗೆ ಸಂಜೆವರೆಗೂ ಹೊಲದಲ್ಲೇ ಇದ್ದಾನಪ್ಪ. ಹಾಗಾದ್ರೆ ಗ್ರಹಗತಿ ಅನ್ನೋ ಕಾನ್ಸೆಪ್ಟ್ ಹೇಗೆ? ಒಬ್ಬೊಬ್ಬರು ಅದೇ ಹೇಳ್ತಾ ಇದ್ದೀನಿ. ಗ್ರಹದ ಇಂಪ್ಯಾಕ್ಟ್, ಗ್ರಹದ ಗತಿ, ಗ್ರಹದ ಇಂಪ್ಯಾಕ್ಟ್, ಅದನ್ನು ನಾವು ತಡೆದುಕೊಳ್ಳುವಿಕೆ. ಓಕೆ. ನಾವು ಸಿಟಿನಲ್ಲಿರೋರು ಡೆಲಿಕೇಟ್ ಅಪ್ಪ. ಆದರೆ ಒಬ್ಬ ಕಲ್ಲುಡಿತಾನೆ ನಮ್ಮ ನನ್ನ ಉದ್ಯೋಗದಲ್ಲಿ 80-90% ಜನ ಅವರು ಇದರಲ್ಲಿರ್ತಾರೆ, ನೇಚರಲ್ಲಿರ್ತಾರೆ. ಅವ್ರು ಕಟ್ತಾ ಇರ್ತಾರೆ ಮನೆ ಕಟ್ಟಡಗಳು, ಕಟ್ತಾನೆ ಇರ್ತಾರೆ. ಅವ್ರು ಏನು ಟಫ್ ಆಗಿರ್ತಾರೆ ಗೊತ್ತಾ? ಅಂದರೆ ನನಗೆ ಯಾವುದು ಸೂರ್ಯನ ಇಂಪ್ಯಾಕ್ಟ್ ಟಫ್ ಅನಿಸುತ್ತೆ, ತಡ್ಕೊಳಕ್ಕಾಗಲ್ಲ ಅನಿಸುತ್ತೆ, ಬಾಕಿಯವರು ಅದರಲ್ಲಿ ತುಂಬ ಸಾಧಾರಣವಾಗಿದ್ದಾರೆ. ಹೌದು. ನೀವೊಂದು 10% ಜನ ಇಂಡೋರ್ಸ್ ಇದ್ದಾರೆ, ಆದರೆ 90% ಜನ ಔಟ್ಡೋರ್ಸ್ ಇದ್ದಾರೆ, ಪ್ರಾಣಿ ಪಕ್ಷಿಗಳು ಔಟ್ಡೋರ್ಸ್ ಇದೆ. ಸೊ ಗ್ರಹದ ಗತಿ, ಗ್ರಹದ ಇಂಪ್ಯಾಕ್ಟು, ಅದನ್ನು ತಡೆದುಕೊಳ್ಳುವಿಕೆ, ಇದನ್ನೇ ನೀವು ಕೇಳಿದ್ದು. ಈಗ ಜಾತಕ ನೋಡಬೇಕಾ? ನೋಡಿದ್ರೆ ತಪ್ಪಿಲ್ಲ. ಬಟ್ ಅದರಲ್ಲಿ ಇಟ್ ಪ್ಲೇಸ್ ಎ ರೋಲ್. ಇವಾಗ ನಾನು ಒಂದು ಪ್ರಾಜೆಕ್ಟ್ ತಗೋಬೇಕು, ಪ್ರಾಜೆಕ್ಟ್ ತಗೊಳ್ಳುವಾಗ ಪ್ರಾಜೆಕ್ಟ್ ಪ್ಲಾನಿಂಗ್ಗೆ ನನಗೆ ಒಬ್ಬ ಅಡ್ವೈಸರ್ ಬೇಕು, ಒಬ್ಬ ಆರ್ಕಿಟೆಕ್ಟ್ ಬೇಕು. ಆದರೆ ಆರ್ಕಿಟೆಕ್ಟೇ ನನ್ನ ಜೀವನ ಅಲ್ವಲ್ಲ, ಅಥವಾ ಪ್ಲಾನೇ ನನ್ನ ಜೀವನ ಅಲ್ವಲ್ಲ, ಎಕ್ಸಿಕ್ಯೂಷನ್ ಮಾಡೋಕೆ ಬೇಕಾದ ಜನ ಬೇರೆ ಜನ ಬೇಕಲ್ವ? ಓಕೆ. ಈ ಪಾಯಿಂಟಲ್ಲಿ ಪ್ರಾಬ್ಲಿ ನಮ್ಮ ಆಡಿಯನ್ಸ್ ಪಾಯಿಂಟ್ ಆಫ್ ವ್ಯೂ ಇಂದ ಒಂದು ಪ್ರಶ್ನೆ ಕೇಳ್ತೀನಿ. ಯಾವುದೋ ಒಂದು ಕೆಲಸ ಅನ್ಕೊಳ್ತೀನಿ, ಆಗಲ್ಲ, ಓಕೆ ನಾನು ಸರಿಯಾಗಿ ಪ್ಲಾನ್ ಮಾಡಿಲ್ಲ ಅನ್ಕೊಳ್ತೀನಿ, ಬ್ಯಾಕ್ ಟು ಬ್ಯಾಕ್ ಕೆಲವ್ರಿಗೆ ಆಗುತ್ತೆ, ಒಂದು 3-4 ಏನು ಮಾಡೋಕ್ಕೆ ಹೋದರೂ ಅದು ಕರೆಕ್ಟಾಗಿ ಕೈಗೂಡೋದಿಲ್ಲ. ಆವಾಗ ಜಾತಕ ತೋರಿಸೋಣ ಒಂದ್ಸತಿ, ಒಂದು ಏನೋ ಶಾಂತಿ ಮಾಡಿಸೋಣ, ಹೋಮ ಮಾಡಿಸೋಣ. ಈಗ ಸುಸ್ತಾಗ್ತಾ ಇದೆ,
ನಿಮಗೆ ಗೊತ್ತಾಗ್ತಾ ಇದೆ ಯಾತಕ್ಕೆ ಸುಸ್ತಾಗ್ತಾ ಇದೆ ಅಂತ. ಕೆಲಸ ಮಾಡೋಕ್ಕಾಗ್ತಾ ಇಲ್ಲ, ಸುಸ್ತಾಗ್ತಾ ಇದೆ, ಏನೋ ಇನ್ಕನ್ವೀನಿಯನ್ಸ್ ಆಗ್ತಾ ಇದೆ, ಫಸ್ಟ್ ಎಲ್ಲಿಗೆ ಹೋಗ್ತೀರಿ? ಡಾಕ್ಟರ್ ಹತ್ರ. ಡಾಕ್ಟರ್ ಹತ್ರ ಹೋಗ್ತೀರಿ? ಡಾಕ್ಟರ್ ಅಲ್ಲಿ ಕಳಿಸ್ಕೊಡ್ತಾರೆ ನಿಮ್ಮನ್ನ ಲ್ಯಾಬ್ಗೆ? ಲ್ಯಾಬ್ಗೆ? ಹಾಂ, ಲ್ಯಾಬ್ ಇಂದ ರಿಪೋರ್ಟ್ ಬರುತ್ತೆ. ಅಜ್ಜಾತ್ ಕಾರಣವ ಓಕೆ ಅಷ್ಟೇ, ಡೋಂಟ್ ಸಿ ಎಕ್ಸ್ಟ್ರಾ. ಡಾಕ್ಟರ್ಗೂ ಗೊತ್ತಾಗದೇ ಇರುವಂಥದ್ದು ಯಾವುದಕ್ಕೂ ಇರಲಿ ಚಾರ್ಟ್ಸ್ ಅಂತ. ನಮಗೆ ಒಂದು ಕೆಮಿಕಲ್ ಕಾಂಬಿನೇಷನ್ ಇದೆ, ಆ ಕೆಮಿಕಲ್ ಕಾಂಬಿನೇಷನ್ ಆಚೆ ಈಚೆ ಆದಾಗ, ವೇರಿಯಂಟ್ಸ್ ಆದಾಗ ಡಾಕ್ಟರ್ಗೆ ಅನಿಸುತ್ತೆ ಇವರಲ್ಲಿ ಸೋಡಿಯಂ ಕಮ್ಮಿ ಇದೆ, ಇವರಲ್ಲಿ ಸಲ್ಫರ್ ಕಮ್ಮಿ ಇದೆ, ಇವರಲ್ಲಿ ಜಿಂಕ್ ಕಮ್ಮಿ ಇದೆ, ಮೆಗ್ನೀಷಿಯಂ ಕಮ್ಮಿ ಇದೆ, ಸಾಲ್ಟ್ಸ್ ಕಮ್ಮಿ ಇದೆ, ಶುಗರ್ ಜಾಸ್ತಿ ಇದೆ, ಶುಗರ್ ಕಮ್ಮಿ ಇದೆ, ಥೈರಾಯ್ಡ್ ಗ್ಲ್ಯಾಂಡ್ಸ್ ವರ್ಕ್ ಆಗ್ತಾ ಇಲ್ಲ, ಇದೆಲ್ಲ ಇನ್ ಪ್ಯಾರಾಮೀಟರ್ಸ್ ಆಫ್ ಮ್ಯಾಥ್ಸ್ ಬರುತ್ತೆ. ಕರೆಕ್ಟ್. ಡಾಕ್ಟರ್ನ ಹಿಂದಿನ ಕಾಲದ ಡಾಕ್ಟರು ನಡಿ ಹಿಡ್ಕೊಂಡು ನೋಡೋರು, ನಿಂಗೆ ಇದು ಕಮ್ಮಿ ಇದೆ, ಜಾಸ್ತಿ ಇದೆ ಅಂತ ಹೇಳೋರು. ಇವತ್ತು ಆ ವಿದ್ಯೆ ಇಲ್ಲ. ಇವತ್ತು ನಾವೆಲ್ಲರೂ ಕೂಡ ವಿತ್ ಮ್ಯಾಥಮೆಟಿಕ್ಸ್ ಆ್ಯಂಡ್ ಅನಾಲಿಸಿಸೇ ಇಟ್ಕೊಳ್ಳೋದು, ಹಾಗಾಗಿ ಲ್ಯಾಬ್ಗೆ ಕಳಿಸ್ಕೊಡ್ತು. ಆ ಲ್ಯಾಬ್ ರಿಪೋರ್ಟ್ ಕೊಡುತ್ತಪ್ಪ, ಇದನ್ನು ಜಾತಕ ಅಂತ ಕರೀರಿ. ಅವತ್ತಿನ ದಿನದ ನಿಮ್ಮ ಜಾತಕ, ರೈಟ್? ನಿಮ್ಮ ಬಾಡಿಯ ಅನಾಲಿಸಿಸ್, ಕೆಮಿಕಲ್ ಅನಾಲಿಸಿಸ್ ಈಸ್ ಯುವರ್ ಮೆಡಿಕಲ್ ಜಾತಕ. ನಾನು ಹೇಳ್ತಾ ಇರೋದು ಅಥವಾ ನಾವು ಮಾತಾಡಿದ್ದೆಲ್ಲ ಅಸ್ಟ್ರಾಲಜಿಕಲ್ ಜಾತಕ. ವೆನ್ ಇಟ್ ವಾಸ್ ಅಟ್ ದ ಟೈಮ್ ಆಫ್ ಮೈ ಬರ್ತ್, ಅದರಲ್ಲಿ ಎರಡು ಭಾಗದ ಮಾಡ್ಕೋಣ, ಮೈಕ್ರೋ ಅಂಡ್ ಮ್ಯಾಕ್ರೋ. ಮ್ಯಾಕ್ರೋ ಇಂತಿಷ್ಟು ಪೀರಿಯಡ್ ಇವ್ರಿಗೆ ಚೆನ್ನಾಗಿದೆ, ಇಂತಿಷ್ಟು ಪೀರಿಯಡ್ ಆರೋಗ್ಯವಾಗಿರುತ್ತೆ, ಇಂತಿಷ್ಟು ಪೀರಿಯಡ್ ಆರೋಗ್ಯ ಇರಲ್ಲ, ಇಂತಿಷ್ಟು ಪೀರಿಯಡ್ ಮೊರೈಲ್ ಚೆನ್ನಾಗಿರುತ್ತೆ, ಇದೆಲ್ಲ ಜಾತಕದಲ್ಲಿ ಬರುತ್ತೆ. 100% ಟ್ರೂ. ನಾನು ಅಸ್ಟ್ರಾಲಜಿ ಸ್ಟೂಡೆಂಟ್ ಮತ್ತೆ ಪ್ರಾಕ್ಟೀಷನರ್ ಆಗಿರೋದ್ರಿಂದ ಇದನ್ನ ಅಥೆಂಟಿಕೇಟೆಡ್ ಆಗಿ ಹೇಳ್ತಾ ಇದ್ದೆ. ಇಟ್ ಈಸ್ ಟ್ರೂ. ಸೂರ್ಯನ ಬಿಸಿಲು, ಇವತ್ತು ನಮ್ಮ ವೆದರ್ ರಿಪೋರ್ಟ್ ಬರುತ್ತಲ್ವಾ, 100% ಇಲ್ಲದೆ ಇದ್ರು 90-95% ಟ್ರೂ ಇದೆ. ಇವತ್ತು ಬಿಸಿಲು ಜಾಸ್ತಿ, ಇವತ್ತು ಹ್ಯುಮಿಡಿಟಿ ಜಾಸ್ತಿ, ಇವತ್ತು ಮಳೆ ಬರ್ಬೋದು, ನಮ್ಮ ಪಂಚಾಂಗ. ಇಟ್ ಈಸ್ ಟ್ರೂ. ಇಂಥ ದಿನ ಮಳೆ ನಕ್ಷತ್ರ ಇದೆ, ಇಂಥ ದಿನ ಅಗ್ನಿ ನಕ್ಷತ್ರ ಇದೆ. ಟ್ರೂ. ಎಸ್. ಇವಾಗ ಅದು ಗ್ರಹಗತಿ ಚೆನ್ನಾಗಿಲ್ಲ ಅನ್ನೋದು ಸತ್ಯ. ಅದಾದ್ಮೇಲೆ ಅದಕ್ಕೆ ಶಾಂತಿ ಮಾಡಿಸ್ಬೇಕು, ಹೋಮ ಹವನ. ಅದೇ, ಅದು ಅಲ್ಲಿಗೆ ಬರ್ತೀನಿ. ಎಸ್ ಪ್ಲೀಸ್. ಈಗ ಇದಕ್ಕೆ ಅಂತ ನಮ್ಮ ಕನ್ನಡದ ಭಗವದ್ಗೀತೆ ಒಂದಿದೆ. ಹಾಂ, ಯಾವ್ದು ಗೊತ್ತಾ? ಮಂಕುತಿಮ್ಮನ ಕಗ್ಗ, ಕನ್ನಡದ ಭಗವದ್ಗೀತೆ. ಡಿ ವಿ ಜಿಯವರು ಇದೆಲ್ಲವನ್ನು ಅನುಭವಿಸಿ ಕೆಲವು ಪದ್ಯಗಳನ್ನು ಬರ್ತಿದ್ದಾರೆ, ಅನುಭವಿಸಿದ್ದಾರೆ, ಡಿಸಿಷನ್ಸ್ ತಗೊಂಡಿದ್ದಾರೆ, ಅನಾಲಿಸಿಸ್ ಮಾಡಿದ್ದಾರೆ. ಇದೆಲ್ಲವನ್ನು ಮಾಡಿಬಿಟ್ಟು ಒಂದು ಸಣ್ಣ ಪದ್ಯವನ್ನು ಇದಕ್ಕೋಸ್ಕರ ಬರೀತಾರೆ. ಓಕೆ. ಗ್ರಹಗತಿಯ ತಿದ್ದುವನೆ ಜೋಯಿಸನು ಜಾತಕದಿ. ಜಾತಕ ಇದೆ, ಜಾತಕದಲ್ಲಿ ಬರೆದಿದ್ದಾರೆ ಗ್ರಹಗತಿಯ ತಿದ್ದುವನೆ. ಪ್ರಶ್ನೆ ಅದು. ಜೋಯಿಸನು ಜಾತಕದಿ. ಜಾತಕವನ್ನು ತಿದ್ಲಿಕ್ಕೆ ಸಾಧ್ಯವ? ಇಲ್ಲ. ಕೆಮಿಕಲ್ ರಿಪೋರ್ಟ್ ನಿಮ್ದು ಬಂದಿದೆ, ತಿದ್ಲಿಕ್ಕೆ ಸಾಧ್ಯವ? ಇಲ್ಲ. ವೆದರ್ ರಿಪೋರ್ಟ್ ಬಂದಿದೆ, ತಿದ್ಲಿಕ್ಕೆ ಸಾಧ್ಯವ? ಇಲ್ಲ. ಗ್ರಹಗತಿಯ ತಿದ್ದುವನೆ ಜೋಯಿಸನು ಜಾತಕದಿ. ಪ್ರಶ್ನೆ ಇದು. ವಿಹಿತವಾಗಿದ್ದು ವಾಗಿಹುದು ಅದರ ಸೃಷ್ಟಿಗತಿಯು. ವಿಹಿತ ಅದು ಅಂದರೆ ಇಂಪ್ಯಾಕ್ಟ್ ಇಸ್ ಟ್ರೂ. ಸೃಷ್ಟಿಯಲ್ಲಿ ಆಗಿರುವುದು ನಿಜ, ಅದೆಲ್ಲವೂ ನಡೆಯುವುದೆಲ್ಲವೂ ನಿಜ. ಸಹಿಸಿದಲ್ಲದೆ ಮುಗಿಯದು ಆವ ದಶೆ ಬಂದೊಡಂ ಸಹನೆ ವಜ್ರದ ಕವಚ ಮಂಕುತಿಮ್ಮ. ಈಗ ನಿಮ್ಮ ಪ್ರಶ್ನೆಗೆ ಉತ್ತರ ಇದೆ. ಗ್ರಹಗತಿಯ ತಿದ್ದುವನೆ ಜೋಯಿಸನು ಜಾತಕದಿ. ಐ ಅಕ್ಸೆಪ್ಟ್ ಗ್ರಹಗತಿ ಇದೆ, ಗ್ರಹಗತಿಯ ಇಂಪ್ಯಾಕ್ಟ್ ಇದೆ, ಇಟ್ ಈಸ್ ವೆರಿ ಡೆಫಿನೆಟ್. ಜೋಯಿಸ್ರಲ್ಲ ದೇವರು ತಿದ್ಲಿಕ್ಕೆ ಸಾಧ್ಯ ಇಲ್ಲ, ಯಾಕೆಂದ್ರೆ ಇಟ್ ಈಸ್ ಆಲ್ರೆಡಿ ಡನ್. ನನಗೆ ಶುಗರ್ ಇದೆ ಅಂತ ಯಾರೋ ರಿಪೋರ್ಟ್ ಕೊಟ್ಟಿದ್ದಾರೆ, ನಾನು ಚೇಂಜ್ ಆಗಬೇಕಾ? ಶುಗರ್ ರಿಪೋರ್ಟ್ ಚೇಂಜ್ ಆಗಬೇಕಾ? ನಾನು ಚೇಂಜ್ ಆಗಬೇಕು. ಡಾಕ್ಟರ್ ಚೇಂಜ್ ಆಗಬೇಕಾ? ನಾನು ಚೇಂಜ್ ಆಗಬೇಕಾ? ನಾನು ಚೇಂಜ್ ಅಷ್ಟೇ. ಶುಗರ್ ರಿಪೋರ್ಟ್ ಏರುಪೇರು ಆಗಿದೆಪ್ಪ, ಒಂದು 4 ದಿನ ಶುಗರ್ ತಿಂದ ಇದ್ರೆ ಆಯ್ತಪ್ಪ, ಶುಗರ್ ರಿಲೇಟೆಡ್ ತಿಂದ ಇದ್ರೆ ಆಯ್ತು, ಅಥವಾ ಕಹಿ ತಿಂದ್ರೆ ಆಯ್ತು, ಅದಕ್ಕೆ ಇನ್ಫಾರ್ಮೇಷನ್ನು ನಾನು ತಗೋಬೇಕು, ಯಾವ್ಯಾವುದು ನಾನು ಮಾಡಿದ್ರೆ ಈ ಶುಗರ್ ಕಡಿಮೆ ಆಗುತ್ತೆ. ಶುಗರ್ನ ನೀವು ಗ್ರಹಗತಿಯಲ್ಲಿ ನೆಗೆಟಿವ್ ಅಂತ ಅಂದ್ಕೊಂಡ್ರೆ ಇದೆರಡು ಹೋಲಿಸ್ಕೊಳ್ಳಿ, ಒಂದು ಮೆಡಿಕಲ್ ರಿಪೋರ್ಟ್ ಆ್ಯಂಡ್ ಒಂದು ಜಾತಕ, ಎರಡೂ ಒಟ್ಟಿಗೆ ಇಟ್ಕೊಂಡು. ಮೆಡಿಕಲ್ ಜಾತಕ, ಆಸ್ಟ್ರಾಲಜಿಕಲ್ ಜಾತಕ ಎರಡೂ ಒಟ್ಟಿಗೆ ಇಟ್ಕೋತೀನಿ. ನನಗೇನೋ ಒಂದು ಮಾರಣಾಂತಕವಾದ ಕಾಯಿಲೆ ಬಂದಿದೆ, ಶುಗರ್ ಇರ್ಬೋದು, ಡಯಾಬಿಟಿಕ್ ಇರ್ಬೋದು, ಬಿ ಪಿ ಇರ್ಬೋದು, ಥೈರಾಯ್ಡ್ ಪ್ರಾಬ್ಲಮ್ ಇರ್ಬೋದು, ಕ್ಯಾನ್ಸರ್ ಇರ್ಬೋದು, ಟಿ ಬಿ ಇರ್ಬೋದು, ನಂಗೆ ಬಂದಿದೆ. ಓಕೆ. ಯಾತಕ್ಕೆ ಡಾಕ್ಟರ್ ಕಳಿಸ್ತಾ ಇದ್ದಾರೆ? ಟು ಫೈಂಡ್ ಔಟ್ ವಾಟ್ ಈಸ್ ಆ್ಯಕ್ಚುಯಲ್ಸ್. ವಿಹಿತವಾಗಿಹುದು ಅದರ ಸೃಷ್ಟಿಗತಿಯಿಂ, ಟು ಫೈಂಡ್ ಔಟ್ ವಾಟ್ ಈಸ್ ಆ್ಯಕ್ಚುಯಲ್ಸ್, ಏನಾಗಿದೆ ತಿಳ್ಕೊಳ್ಳೋಣಪ್ಪ, ಆಮೇಲೆ ಟ್ರೀಟ್ಮೆಂಟ್ ಮಾಡೋಣ. ರೈಟ್. ಟ್ರೀಟ್ಮೆಂಟ್ ಮಾಡೋವಾಗ ಎರಡು ವಿಷಯ ಇದೆ. ಒಂದು, ಡಾಕ್ಟರ್ಗೆ ನಂಬಿಕೆ ಇರೋವಂಥದ್ದು,
ಡೋಸೇಜ್ ಮೇಲೆ ನಂಬಿಕೆ ಇರುವಂಥದ್ದು, ನನಗೆ ಅದು ಏನು ಇಂಪ್ಯಾಕ್ಟ್ ಆಗುತ್ತೆ ಅಂತ ನಂಬಿಕೆ ಇರುವಂಥದ್ದು, ಇದಿಷ್ಟು ಡಾಕ್ಟರ್ ಕೆಲಸ. ಅಸ್ಟ್ರಾಲಜಿ ಹೇಳುವಾಗ ಜ್ಯೋತಿಷ್ಯನ ಕೆಲಸ ಇದಿಷ್ಟು ತಿಳ್ಕೊಳ್ಳೋದು. ಎರಡನೇದು ಅಕ್ಸೆಪ್ಟೆನ್ಸ್ ಲೆವೆಲ್ ನನಗೆಷ್ಟಿದೆ, ಇವ್ರು ಏನೇ ಪ್ರಯೋಗ ಮಾಡಿದ್ರು ಸರೋಗ್ಬೇಕಾಗಿರೋದು ನಾನು, ನನ್ನ ಮೇಲೆ ಆಗಿರೋದು ಇದು. ಸೊ ಹಾಗಾಗಿ ನನ್ನ ಮೇಲೆ ಆಗಬೇಕಾಗಿರೋದ್ರಿಂದ ನನ್ನ ಮೊರೆಯಲನ್ನು ಬೂಸ್ಟ್ ಮಾಡುವಂತಹ ವಾತಾವರಣ ಕ್ರಿಯೇಟ್ ಮಾಡುವಂಥದ್ದು ಅಸ್ಟ್ರಾಲಜರ್ ಕೆಲಸ. ಒಂದು ಗ್ರಹಗತಿಯ ತಿದ್ದುವನೆ ಜೋಯಿಸನು ಜಾತಕದಿ ವಿಹಿತವಾಗಿ ಹುದು ಅದರ ಸೃಷ್ಟಿಗತಿಯಂ. ಈಗ ಸಹಿಸಿದಲ್ಲದೆ ಮುಗಿಯದು ಆವದಶೆ ಬಂದೊಡಂ. ಏನೋ ಬಂದಿದ್ದ ಕಾಯಿಲೆ ಸಹಿಸಿದಲ್ಲದೆ ಮುಗಿಯೋದು, ಆ ಸಹಿಸುವಿಕೆಯಲ್ಲಿ ಮೆಡಿಕಲ್ ತಗೊಂಡು ಮೆಡಿಸನ್ ತಗೊಂಡ್ರೂ ಸಹಿಸ್ಕೋಬೇಕು, ತಗೊಳ್ಳದೇ ಇದ್ರೂ ಸಹಿಸ್ಕೋಬೇಕು, ಅಲೋಪತಿಕ್ ತಗೊಂಡ್ರೂ ಸಹಿಸ್ಕೋಬೇಕು, ಆಯುರ್ವೇದಿಕ್ ತಗೊಂಡ್ರೂ ಸಹಿಸ್ಕೋಬೇಕು, ನೇಚರ್ ಕ್ಯೂದ್ಗೋದ್ರೂ ಸಹಿಸ್ಕೋಬೇಕು, ಸಹಿಸ್ಕೋಬೇಕು. ಸಹಿಸಿದಲ್ಲದೆ ಮುಗಿಯದು ಆವ ದಶೆ ಬಂದೊಡಂ. ಸಹನೆ ವಜ್ರದ ಕವಚ ಮಂಕುತಿಮ್ಮ. ಪ್ಲೀಸ್ ಬಿ ರೆಡಿ. ಸಹನೆ ಅಂದರೆ ಇಲ್ಲಿ ಬಿ ರೆಡಿ. ಯಾವಾಗ ರೆಡಿ ಆಗ್ತೀವಿ? ಆ್ಯಕ್ಚುಯಲ್ಸ್ ನಂಗೆ ಕ್ಯಾನ್ಸರ್ ಬಂದಿದೆ, ಗೊತ್ತಾಗಿದೆ, ಭಯ ಆಗಿದೆ, ಶಾಂತಿ ಮಾಡಿಸ್ಬೋದು. ಆ ಶಾಂತಿ ಯಾವುದಕ್ಕೆ ಇಂಪ್ಯಾಕ್ಟ್ ಆಗುತ್ತೆ? ನನ್ನ ಮನಸ್ಸಿನ ಸ್ಥಿತಿ, ಶಾಂತಿ ಮಾಡಿಸಿರೋದ್ರಿಂದ ನನಗೆ ಆರೋಗ್ಯಕ್ಕೆ ವಾಪಸ್ ಬರ್ತೀನಿ ಅನ್ನೋ ಕಾನ್ಫಿಡೆನ್ಸ್ ಬಂದರೆ ಶಾಂತಿ ಮಾಡಿಸ್ಲಿ. ಸೈಕಾಲಜಿ ಅಷ್ಟೇ, ಅದನ್ನೇ ಅಸ್ಟ್ರಾಲಜರ್ ಮಾಡಿಸೋದು. ಅವ್ರು ಮಾಡಿಸಿದ ತಪ್ಪಿಲ್ಲ, ಆದರೆ ಮಾಡಿಸುವಾಗ ಎದುರುಗಡೆ ಇರೋನ ಮನಸ್ಥಿತಿಯನ್ನು ಬೂಸ್ಟ್ ಮಾಡಿಸ್ತಾ ಇದ್ದೀವ, ಇನ್ನೂ ಕುಗ್ಗಿಸ್ತಾ ಇದ್ದೀವ. ಅಸ್ಟ್ರಾಲಜರ್ ಕೆಲಸ, ನಾನು ಅಸ್ಟ್ರಾಲಜಿ ಮಾಡುವಾಗ ನಮಗೆ ಪ್ರಮಾಣ ಮಾಡಿಸಿದ್ರು. ಮೊದಲನೇದು ನೀನು ಸುಳ್ಳು ಹೇಳೋ ಅಂತಿಲ್ಲ. ಹಾಗೆ ಯಾರಿಗೂ ಒಂದು ಕಾಯಿಲೆ ಬಂದುಬಿಟ್ಟಿದೆ, ಅವ್ನು ಸತ್ತೋಗ್ತಾನೆ, ಇಷ್ಟು ದಿನದಲ್ಲಿ ಸತ್ತೋಗ್ತಾನೆ ಅಂತ ನಿಂಗೆ ಗೊತ್ತಾದ್ರೂ ಆ ಸತ್ಯವನ್ನು ಸಹಿತ ನೀ ಹೇಳೋ ಹಾಗಿಲ್ಲ. ಸೊ ಎರಡೂ ಪ್ರಮಾಣ ಮಾಡಿಸ್ತಾರೆ ನಮಗೆ. ಸತ್ಯಂ ಬ್ರೂಯಾತ್ ಪ್ರಿಯಂ ಬ್ರೂಯಾತ್ ನ ಬ್ರೂಯಾತ್ ಸತ್ಯಮ ಪ್ರಿಯಂ ಪ್ರಿಯಂಚ ನಾನ್ರತಂ ಬ್ರೂಯಾತ್ ಏಷಮೇವ ಸನಾತನ. ಹೇಗೆ ಕಮ್ಯುನಿಕೇಟ್ ಮಾಡಬೇಕು ಅಂತಲೂ ಹೇಳ್ಕೊಡುತ್ತೆ. ನಂಗೆ ಒಳ್ಳೆಯದನ್ನು ಹೇಳಿ, ಡೆಫಿನೆಟ್ ಸತ್ಯವನ್ನೇ ಹೇಳಿ, ಒಳ್ಳೆಯದನ್ನು ಹೇಳಿ, ಅಪ್ರಿಯವಾದ ಸತ್ಯವನ್ನು ಹೇಳಬೇಡಿ ಅಂತ. ಅಪ್ರಿಯ ಅದು ಅವ್ರಿಗೆ ಇಷ್ಟ ಆಗಲ್ಲ. ಅಪ್ರಿಯ ಸಣ್ಣ ಅಪ್ರಿಯ ಇಸ್ ಓಕೆ, ಆದರೆ ನೀನು ಸತ್ತೋಗ್ತೀಯಾ ಹೇಳಿಬಿಟ್ರೆ ನಾಳೆ ಬೆಳಿಗ್ಗೆ ಸತ್ತೋಗ್ತಾನೆ. ಒಂದು ಇನ್ಸ್ಟೆನ್ಸ್ ಹೇಳ್ಬಿಡ್ತೀನಿ. ಕೊರೋನಾ 2 ವರ್ಷದ ಕೆಳಗೆ ನಮ್ಮ ಯೋಗ ಕ್ಲಾಸಲ್ಲಿ ಕೂತ್ಕೊಂಡಿದ್ದಾಗ, ಕೊರೋನಾ ಬರೋಕ್ಕೆ ಮುಂಚೆನೆ ನಾನು ಒಬ್ರಿಗೆ ಹೇಳಿದ್ದೆ, ನಿಮ್ಮ ಆಯಸ್ಸು 87 ವರ್ಷ ಅಂತ. ನಾನು ಸುಮ್ಮನೆ ಹೇಳಿದೆ, ತಮಾಷೆಗೆ ಹೇಳಿದೆ. ಅವ್ರು ಅದನ್ನು ಸೀರಿಯಸ್ಸಾಗಿ ತೊಗೊಂಡ್ಬಿಟ್ರು. ಅವ್ರಿಗೆ ಕೊರೋನಾ ಬಂತು. ಅವ್ರಿಗೆ ತುಂಬ ಡೆಫಿನೆಟ್ ಏನಂದರೆ ನನ್ನ ಆಯಸ್ಸು 87 ವರ್ಷ, ನಾನು ಸಾಯಲ್ಲ ಈಗ. ಅವ್ರಿಗೆ 48 ವರ್ಷ. ಸೊ ಅಪ್ರಿಯವಾದ ಸತ್ಯ ಹೇಳಬೇಡಿ. ಕೆಲವು ಸಲ ಪ್ರಿಯವಾದ ಸುಳ್ಳುಗಳನ್ನು ಹೇಳುವುದಕ್ಕೆ ಪ್ರಾವಿಷನ್ಸ್ ನಮ್ಮಲ್ಲಿ ಇದೆ. ಕರೆಕ್ಟ್. ಅದಕ್ಕೆ ಕೃಷ್ಣನ ನೋಡಿ ಕಲಿಬೇಕು. ಸತ್ಯವೂ ಅಲ್ಲ ಸುಳ್ಳು ಅಲ್ಲ ಅನ್ನುವ ಒಂದು ಸಣ್ಣ ಎಳೆಯನ್ನು ಒಳ್ಳೆಯ ಉದ್ದೇಶಕ್ಕಾಗಿ ಒಳ್ಳೆಯವರಿಗಾಗಿ ಹೇಳಬಹುದು. ಬ್ಯೂಟಿಫುಲ್. ಈಗ ಗ್ರಹಗತಿಯ ತಿದ್ದುವನೆ ಬಂದಾಗ ಸಣ್ಣದ್ದು ಹೇಳಿ ವಿಲ್ ಎಂಡ್ ದಿಸ್ ಸೆಷನ್. ಯೆಸ್ ಪ್ಲೀಸ್. ಸೂರ್ಯನ ಬಿಸಿಲು ಬಂದಾಗ ಈಗ ನಮ್ಮ ಹತ್ರ ಛತ್ರಿ ಇದೆ. ಹೌದು. ಈ ಛತ್ರಿಯನ್ನು ಯಾರಿಗೆ ಹಿಡಿತೀವಿ? ಸೂರ್ಯನಿಗೆ ಹಿಡಿತೀವ, ನಮಗೆ ಹಿಡಿತೀವ? ನಮಗೆ ಹಿಡಿ. ಅಂದರೆ ಆ ಇಂಪ್ಯಾಕ್ಟನ್ನು ತಡೆದುಕೊಳ್ಳುವಿಕೆ ನ್ಯಾಚುರಲ್ಲಾಗೇ ಇದ್ದರೆ ತಡ್ಕೋತೀವಿ. ಈಗ ರಾಜಸ್ಥಾನಕ್ಕೆ ಹೋದರೆ, ಗುಜರಾತಿಗೆ ಹೋದರೆ, ಅಥವಾ ನಮ್ಮ ಎಲ್ಲ ರೈತಾಪಿ ಜನಾಂಗ ಯಾರಿದ್ದಾರೆ ಅವರು ಪೇಟವನ್ನು ಕಟ್ಕೋತಾರೆ. ಇಂಪ್ಯಾಕ್ಟು ಇಲ್ಲಿಗಾಗಬಾರ್ದು, ಬೇರೆ ಮೈಗೆ ಆಗ್ಬೋದು. ಇದು ಮಾಧ್ಯಮದ ಮುಖಾಂತರ ಹೇಳ್ತಾ ಇದ್ದೀನಿ. ಇದು ನೆತ್ತಿ ಸುಡಬಾರ್ದು. ಹಾಗಾಗಿ ನಮ್ದೆಲ್ಲವೂ ಕೂಡ ಈವನ್ ವೆಸ್ಟರ್ನರ್ಸ್ ನೋಡಿದ್ರೆ ಹ್ಯಾಟ್ ಹಾಕಿದ್ದಾರೆ. ನಾವು ಪೇಟ ಕಟ್ಟಿದ್ದೀವಿ, ತಿಕ್ ಪೇಟ ಕಟ್ಟಿದ್ದೀವಿ. ಅವರವರ ಆ ಸ್ಟ್ರೆಂತ್ ಎಷ್ಟಿದೆ, ಅಲ್ಲಿ ಇಂಪ್ಯಾಕ್ಟ್ಸ್ ಎಷ್ಟಿದೆ, ಅಷ್ಟು ತಿಕ್ ಪೇಟಗಳು ಬಂದಿದೆ. ಕೆಲವು ಸಣ್ಣ ತಿಕ್ ಬಂದಿದೆ, ಕೆಲವು ಸಖತ್ ಅಗಲ ಕಟ್ಟಿದೆ. ರಾಜಸ್ಥಾನಕ್ಕೆ ಹೋದರೆ ಇಷ್ಟು ಅಗಲ ಕಟ್ಟಿದ್ದಾರೆ. ಆ ಇಡೀ ತಲೆಯನ್ನು ಪ್ರೊಟೆಕ್ಟ್ ಮಾಡುವ ಕಾಮನ್ ಸೆನ್ಸ್ ಆ್ಯಂಡ್ ಕಲ್ಚರ್ ಬಂದ್ಬಿಟ್ಟಿದ್ದಾರೆ. ಅವ್ರಿಗೆ ಬದುಕಕ್ಕೆ ಬಂದಿದೆಪ್ಪ, ಇಂಪ್ಯಾಕ್ಟ್ ಇದೆ ಅಂತ ಅವ್ರು ಪ್ರತಿಯೊಬ್ಬರು ಜಾತಕ ನೋಡೋಕೆ ಶುರು ಮಾಡಿಬಿಟ್ರೆ, ಸೂರ್ಯನ ಬಿಸಿಲು ಜಾಸ್ತಿ ಆಗೋಯ್ತು, ನಮ್ಮೂರಿಗೆ ಯಾಕೋ ಕೆಟ್ಟ ಕಾಲ ಬಂದ್ಬಿಡ್ತು ಅಂದ್ಬಿಟ್ರೆ, ಇಲ್ಲಪ್ಪ, ಸೂರ್ಯನ ಬಿಸಿಲು ಇಡೀ ಊರಿಗಲ್ಲ, ಇಡೀ ರಾಜ್ಯ, ಇಡೀ ಆ ಈಕ್ವೆಟಾರಕ್ಕೆ ಬಂದಿದೆ. ಸೊ ಅದನ್ನ ಕೆಟ್ಟದ್ದು ಅನ್ನೋಕ್ಕಾಗಲ್ಲ. ಕೆಲವರು ಅದನ್ನು ನ್ಯಾಚುರಲ್ ಆಗಿ ತಗೋತಾರೆ, ಕೆಲವರು ಅದನ್ನು ಕಷ್ಟ ಆಗಿ ತಗೋತಾರೆ. ಮೆಟ್ಲು ಹತ್ತೋದು ಕಷ್ಟವಾ ಶ್ರಮವಾ ಅಂತಂದರೆ ಅದು ಶ್ರಮ ಅಷ್ಟೆ. ಹತ್ತಕ್ಕಾಗದೇ ಇರೋರಿಗಷ್ಟೇ ಅದು ಕಷ್ಟ. 20 ಕಿಲೋಮೀಟ್ರ್ 30 ಕಿಲೋಮೀಟ್ರು ಸೈಕ್ಲಿಂಗ್ ಹೊಡೆಯೋದು ಕೆಲವರಿಗೆ ಕಷ್ಟ, ಕೆಲವರಿಗೆ ಶ್ರಮ, ಕೆಲವರಿಗೆ ಖುಷಿ. ಇಂಪ್ಯಾಕ್ಟ್ ಆ್ಯಂಡ್ ಅಕ್ಸೆಪ್ಟೆನ್ಸ್ ಆಫ್ ದಿ ಇಂಪ್ಯಾಕ್ಟ್, ಬೀಯಿಂಗ್ ರೆಡಿ.
ಈಗ ನಾವೆಲ್ಲರೂ ಒಂದು ಎರಡಡಿ ಬಿದ್ದೋದ್ರೆ ಕೈಕಾಲೆಲ್ಲ ನೋವು ಬಿಡುತ್ತೆ, ಆದರೆ ಮೇಲ್ಗಡೆಯಿಂದ ಜಂಪ್ ಮಾಡೋದು ನೋಡಿದೀವಲ್ಲ, ಹೌದು ಹೌದು, ಸ್ಕೈ ಡೈವಿಂಗ್ ನೋಡಿದ್ದೀವಿ, ಮೌಂಟನ್ ಡೈವಿಂಗ್ ನೋಡಿದ್ದೀವಿ, ಬಂಗಿ ಜಂಪಿಂಗ್ ನೋಡಿದ್ದೀವಿ, ಇದೆಲ್ಲವೂ ಇದೆ ಅಲ್ವಾ. ಅವ್ರು ಕಷ್ಟ ಅಂತ ಕೂತ್ಬಿಟ್ಟಿದ್ದಿದ್ರೆ ಪ್ರತಿಯೊಂದು ಕೊಯ್ಯೂ ಅಷ್ಟು ಮೇಲಿಂದ ಬೀಳ್ಬೇಕಂದ್ರೆ ನೋ, ದೇ ಹ್ಯಾವ್ ಚಾಯ್ಸ್, ದೇ ಹ್ಯಾವ್ ದರ್ ಚಾಯ್ಸ್, ಅವರೇ ಸೆಲೆಕ್ಟ್ ಮಾಡ್ಕೊಂಡಂತಹ ಪ್ರೊಫೆಷನ್ ಅದು. ಬ್ಯೂಟಿಫುಲ್. ಸೊ ಹಾಗಾಗಿ ಇಂಪ್ಯಾಕ್ಟ್ ಇದೆ, ಆ ಇಂಪ್ಯಾಕ್ಟನ್ನು ತಗೊಳ್ಳೋಕ್ಕೆ ಬೇಕಾದಷ್ಟು ವಿಧಾನಗಳಿದೆ. ಆ ಬೇಕಾದಷ್ಟು ವಿಧಾನದಲ್ಲಿ ಒಂದು ಅಸ್ಟ್ರಾಲಜಿ, ಚಾರ್ಟು, ಶಾಂತಿ, ಒಂದು ಆ ಥರ 50 ಇದೆ. ನಾನು ಧ್ಯಾನ ಮಾಡ್ಬೋದಪ್ಪ, ನನ್ನ ಮನಸ್ಸಿಗೆ ಶಕ್ತಿ ಕೊಡು, ಹಾಡು ಕೇಳ್ಬೋದಪ್ಪ, ಯಾವುದೋ ಒಂದು ಉತ್ತೇಜನ ಕೊಡುವಂತಹ ಒಂದು ಹಾಡು, ರೈಟ್, ಯಾವುದೇ ಹಾಡು, ತಂದೆ ನೀನು ಇಡುವ ಶಕ್ತಿ ಮನಸ್ಸಿಗೆ ಕೇಳ್ತೀವಿ ನಾವು, ಆ ಇಂಪ್ಯಾಕ್ಟ್ ಕೊಡ್ಬೋದಪ್ಪ. ಯಾವ್ದಾದ್ರು ತಪ್ಪ ಅಂತಂದ್ರೆ ನಮ್ಮ ಯಾವ ಪದ್ಧತಿಗಳು ತಪ್ಪಲ್ಲ, ಯಾರ್ಯಾರಿಗೆ ಏನೇನು ತೋಚಿದೆ ಅದೆಲ್ಲವೂ ಹೇಳಿದ್ದಾರೆ, ಯಾರ್ಯಾರಿಗೆ ಅದು ಬೇಕು ತಗೊಳ್ಳಿ, ಅದಕ್ಕಿಂತ ಚೆನ್ನಾಗಿರೋದು ಬೇಕು ಅಂತ ಅದಕ್ಕಿಂತ ಚೆನ್ನಾಗಿರೋದು ತಗೊಳ್ಳಿ. ನಥಿಂಗ್ ಇಸ್ ಬ್ಯಾಡ್ ಇನ್ ಆನ್ ದಿಸ್ ಅರ್ತ್, ಈವನ್ ಎ ನೆಗೆಟಿವ್ ಇನ್ಫಾರ್ಮೇಶನ್ ಇಸ್ ನಾಟ್ ಬ್ಯಾಡ್, ಅಕ್ಸೆಪ್ಟ್ ಇಟ್ ಇಫ್ ಯು ನೀಡ್ ಇಟ್. ಸೊ ಗ್ರಹಗತಿಯ ತಿದ್ದುವನೆ ಜೋಯಿಸನು ಜಾತಕದಿ ವಿಹಿತವಾಗಿಹುದು ಅದರ ಸೃಷ್ಟಿಗತಿಯಂ ಸಹಿಸಿದಲ್ಲದೆ ಮುಗಿಯದು. ಸೊ ಇಲ್ಲಿ ಸಹಿಸಿದಲ್ಲದೆ ಮುಗಿಯೋದು ಅಂದರೆ ಅದಕ್ಕೆ ರೆಡಿಯಾಗಿ ಅಂತ. ಎಂತಹ ವರ್ಸ್ಟ್ ಸಿಚುಯೇಷನ್ ಬಂದರೂ ಅಕ್ಸೆಪ್ಟ್ ಮಾಡಿ ಫೇಸ್ ಮಾಡಿ, ಮನಸ್ಸಿಗೆ ಧೈರ್ಯ ಬಂದರೆ ಫಂಟಾಸ್ಟಿಕ್, ಲೈಫ್ ಇಸ್ ಬ್ಯೂಟಿಫುಲ್. ನಂಗೂ ಲೈಫ್ ಇಸ್ ಸೋ ಬ್ಯೂಟಿಫುಲ್, ಐ ನೋ. ನಂಗೂ ನನ್ನ ಸುತ್ತ ಇರೋವರೆಗೂ ಬೇಕಾದಷ್ಟು ಸಮಸ್ಯೆಗಳು ಬರ್ತಾನೇ ಇರುತ್ತೆ. ಈ ಸಮಸ್ಯೆ ಯಾಕಪ್ಪ ನಂಗೊಬ್ಬನಿಗೋಸ್ಕರ ಬಂದಿದ್ಯಾ ಅಂತಂದ್ರೆ, ನಾವು ನನ್ನ ಫ್ಯಾಮಿಲಿ ಇಷ್ಟು ದೊಡ್ಡದಪ್ಪ ಅದಕ್ಕೋಸ್ಕರ ಬಂದ್ವಿ. ಒಬ್ಬೊಬ್ಬರು ಒಂದೊಂದು ಥರ ಆಡ್ತಾನೇ ಇರ್ತೀವಿ, ಚಿಕ್ಕ ಫ್ಯಾಮಿಲಿ ಆದರೆ ಬರೋದಿಲ್ಲ, ಐಸೋಲೇಟೆಡ್ ಫ್ಯಾಮಿಲಿ ಆದರೆ ಕಷ್ಟವೇ ಬರೋದು, ಒಬ್ಬರೇ ಇದ್ರೆ ಕಷ್ಟವೇ ಇಲ್ಲ, ಆ ಕಷ್ಟನೇ ಬೇರೆ ಬೇರೆ. ಆವದಶೆ ಬಂದೊಡಂ ಸಹನೆ ವಜ್ರದ ಕವಚ ಮಂಕುತಿಮ್ಮ. ಬ್ಯೂಟಿಫುಲ್. ಸೊ ದಿಸ್ ಈಸ್ ಅಸ್ಟ್ರಾಲಜಿ, ದಿಸ್ ಈಸ್ ವಾಸ್ತು, ದಿಸ್ ಈಸ್ ಹ್ಯೂಮನ್ ಸೈನ್ಸ್, ಹ್ಯೂಮನ್ ಸೈನ್ಸ್. ದಿಸ್ ಈಸ್ ಮಾರಲ್ ಸೈನ್ಸ್, ದಿಸ್ ಈಸ್ ಮೆಂಟಲ್ ಸೈನ್ಸ್. ವಾವ್. ಸ್ಯಾಲ್ರಿ ತಗೊಳ್ಳೋರಿಗೆ ಅವ್ರಿಗೆ ಕಷ್ಟ ಅಂತ ಅನ್ಸಿದ್ರೆ ತಿಂಗಳಲ್ಲಿ ಒಂದು 7-8 ಕಷ್ಟ ಅನ್ನಿಸ್ಬೋದು. ಅದೇ ಸ್ಯಾಲ್ರಿ ಕೊಡೋರಿಗೆ ಅಂದರೆ ಒಬ್ಬ ಎಂಪ್ಲಾಯರ್ಗೆ ಅವ್ನು ದಿನಕ್ಕೆ 10 ಕಷ್ಟ ಬರುತ್ತೆ. ಅವ್ನು ಚಾಯ್ಸ್ ಮಾಡ್ಕೊಂಡಿದ್ದ ಪ್ರೊಫೆಷನ್ ಅದು, ಇನ್ಯಾರೋ ಚಾಯ್ಸ್ ಮಾಡ್ಕೊಂಡಿದ್ದ ಪ್ರೊಫೆಷನ್ ಇಲ್ಲ ನನಗೆ ಇಷ್ಟೆಲ್ಲ ತಡ್ಕೊಳೋಕ್ಕಾಗಲ್ಲ ನನ್ನ ಕೆಲಸ ಮಾಡ್ತೀನಿ, ಇನ್ಯಾರೋ ಅಂತಲೇ ನನಗೊಂದು 50 ಕಂಪ್ನಿ ರೆಡಿ ಆಗ್ತೀನಿ. ಇವಾಗ ನನಗಿರೋ ಪ್ರಾಬ್ಲಮ್ಗೆ ನಾ ಅಳ್ತಾ ಕೂತ್ಕೊಂಡ್ರೆ ಅಂಬಾನಿ, ಅದಾನಿ, ಟಾಟಾ ಬಿರ್ಲಾ ಇಲ್ಲ ಇವರಲ್ಲಿ ಏನು ಮಾಡಬೇಕು, 50-50 ಕಂಪ್ನಿ, 1,00,000 ಎಂಪ್ಲಾಯೀಸ್, ದೇ ಹ್ಯಾವ್ ಸೆಟ್ ದೇರ್ ಸಿಸ್ಟಮ್ಸ್, ರೈಟ್, ಆರೋಗ್ಯವಾಗಿಲ್ವಾ, ಅವರೆಲ್ಲರೂ ಸಿಡುಕಿರೋದು ನೋಡಿದ್ದೀರಾ, ಯಾಕೆ ಅವ್ರು ಸಿಡುಕ್ತಾ ಇಲ್ಲ, ಸಹನೆ ವಜ್ರದ ಕವಚ ಮಂಕುತಿ, ದೇ ಹ್ಯಾವ್ ಅಕ್ಸೆಪ್ಟೆಡ್ ಎವ್ರಿಥಿಂಗ್, ಅಕ್ಸೆಪ್ಟ್ ಮಾಡಿ ಮಾಡಿ ಮುಂದೆ ಹೆಜ್ಜೆ ಹಾಕ್ತಾ ಇದ್ದಾರೆ, ಹಿಂದೋಗ್ತಾ ಇಲ್ಲ, ನೋವು ಬಂತು ಅಂತ ಎದುರಿಸ್ತಾ ಇದ್ದಾರೆ, ಹಾಗಾಗಿ ಅವರೆಲ್ಲ ಸಾಧಕರು. ವಾವ್, ಒಂದು ಒಳ್ಳೆಯ ಎನರ್ಜಿ ಕೊಡ್ತು ಈ ಸಾಲುಗಳು, ಮುಂದಕ್ಕೆ ಹೋಗ್ತಾ ಇರಬೇಕು, ನುಗ್ಗಿ ನಡೆ ಮುಂದೆ, ಹಿಗ್ಗಿ ನಡೆ ಮುಂದೆ ಅಂತಾರಲ್ಲ ಹಾಗೆ, ಬ್ಯೂಟಿಫುಲ್. ಹಾಡೋದೇ ಬೇರೆ, ಅದನ್ನ ಅಳವಡಿಸಿಕೊಳ್ಳೋದೇ ಇರೋದೇ ಬೇರೆ. ನಿಜವಾಗಿ ಲೈಫ್ ಈಸ್ ಲೈಕ್ ಎ ಫ್ಲಡ್, ಯು ಆರ್ ಆಲ್ವೇಸ್ ಆಪೋಸಿಟ್ ದ ಫ್ಲಡ್, ಫ್ಲಡ್ ಜೊತೆಲಿ ಹೋಗ್ತಾ ಇಲ್ಲ, ಫ್ಲಡ್ಗೆ ಎದುರುಗಡೆ ನಿಂತ್ಕೋತಾ ಇದ್ದೀವಿ, ಭದ್ರವಾಗಿ ನಿಂತ್ಕೋತಾ ಇದ್ದೀವಿ. ಆ ಎಷ್ಟು ಸಾವಿರ, ಇವಾಗ ಮೋದಿ ನೋಡಿದ್ರೆ ನಂಗೆ ಅನಿಸುತ್ತೆ ಎಷ್ಟು 100,000 ಜನ ದ್ವೇಷಿಸೋರಿದ್ದಾರೆ, ಬೆಳಗ್ಗೆಯಿಂದ ಬೈಯೋರಿದ್ದಾರೆ, ನಿಂತಿದ್ದಾರಪ್ಪ ಅವರು. ಹೀಗೆ ಯಾರೋ ನಿಂತವ್ರನ್ನೇ ನಾವು ಶಿವ ಅಂತ ಕರೆದಿದ್ದು, ಹೀಗೆ ಯಾರೋ ನಿಂತವ್ರನ್ನೇ ನಾವು ವಿಷ್ಣು ಅಂತ ಕರೆದಿದ್ದು, ಸೂಪರ್ ರಿಲೇಟಿವ್ ಆಫ್ ಹ್ಯೂಮನ್ ಯಾರ್ಯಾರು ಇದ್ದಾರೆ ಅವ್ರನ್ನೆಲ್ಲ ನಾವು ಈಶ್ವರ ಅಂತ ಕರೆದಿವಿ. ನಂಜುಂಡೇಶ್ವರ ಎಲ್ಲರಿಗೂ ನಮಸ್ಕಾರ ಹೇಳ್ತೀವಿ, ಅಲ್ಲಿ ಹೋಗಿ ನಮಸ್ಕಾರ ಮಾಡ್ತೀವಿ, ನಮ್ಮ ನಂಜನಗೂಡಲ್ಲಿ ನಾನು ನಮಸ್ಕಾರ ಮಾಡಲ್ಲ, ನಾನು ಅಲ್ಲಿ ಕೂತ್ಕೊಂಡು ಯಾವ ನಂಜನ್ನ ಉಣ್ತಾ ಇದ್ದಪ್ಪ ನೀನು ಅಂತ ಕೇಳ್ತೀನಿ. ಇಡೀ ಜೀವನದ ನಂಜನ್ನ, ಸಮಾಜದ ನಂಜನ್ನ ತಗೊಂಡು ಒಳಕ್ಕೂ ಹಾಕ್ಕೊಳ್ಳದೆ ಹೊರಕ್ಕೂ ಹಾಕಿ ಬೇರೆಯವರಿಗೆ ಕೊಡದೆ ಎಲ್ಲೋ ಒಂದು ಕಡೆ ಸಿಕ್ಕಿಸ್ಕೋತಾನಲ್ಲ ಅವನು ಶಿವ. ಆ ಸೂಪರ್ ರಿಲೇಟಿವ್ ಆಫ್ ಎ ಹ್ಯೂಮನ್ ಬೀಯಿಂಗ್ ನಾವೆಲ್ಲ ಯೋಚನೆ ಮಾಡೋಕ್ಕೂ ಆಗಲ್ಲ, ಅಂಥ ಸೂಪರ್ ರಿಲೇಟಿವ್ ಶಿವ, ಅಂಥ ಶಿವ ಹುಟ್ಟಿದ್ದ ಅಂತ ನಂಜನಗೂಡಲ್ಲಿ ಅಂಥವನೊಬ್ಬ ಹುಟ್ಟಿದ್ದ, ಅದಾದಮೇಲೆ ಅವನು ದೇವರಾದ, ಶಿವ ಆಗಿ ಹುಟ್ಟಲಿಲ್ಲ ಅವನು, ಹುಟ್ಟಿ ತನ್ನ ಎಲ್ಲ ಕ್ಯಾರೆಕ್ಟರಿಸ್ಟಿಕ್ಸಿಂದ ಅವನು ಬೆಳೆದು ಶಿವ ಆಗಿದ್ದ. ಯಾವುದೇ ದೇವರು ಇಟ್ಸ್ ಎ ಹ್ಯೂಮನ್ ಬಯಾಲಾಜಿಕಲ್ ಫಾರ್ಮ್, ಯಾಕೆ ನಮಗೆ ಅಂತಂದರೆ ಅವನ್ನ ನೋಡಿದ್ದಾರೆ ಜನ,
ಇವತ್ತು ಮೋದಿಯನ್ನು ಇನ್ನೊಬ್ಬರನ್ನು ಅವ್ರು ಇನ್ನೊಂದು 50 ವರ್ಷ ಆದಮೇಲೆ ಅವ್ರನ್ನ ದೇವರು ಮಾಡಿದ್ರೆ, ಆದರೆ ಮೋದಿಯನ್ನು ನಾವು ನೋಡಿದ್ದೀವಿ, ಕೃಷ್ಣನನ್ನು ನೋಡಿದ ಜನ ಇದ್ದಾರೆ, ಅದಕ್ಕೆ ದಾಖಲೆಗಳಿದೆ, ರಾಮನನ್ನು ನೋಡಿದ ಜನ ಇದ್ದಾರೆ, ತಡ್ಕೊಳ್ಳೋಕ್ಕೆ ಆಗದೇ ಇರುವಂಥ ಜನ ತಡ್ಕೊಂಡು ಎಲ್ಲ ಸಹಿಸ್ಕೊಂಡು ಇನ್ನೂ ಚೆನ್ನಾಗಿರುವಂಥ ಜನ ಇದ್ದಾರೆ, ಅವ್ರನ್ನ ನಾವು ದೇವರು ಅಂದೇ ಇದ್ದೀವಿ. ಸೊ ಅವರೆಲ್ಲ ತಡಿಲಿಲ್ವಾ? ರಾಮ ತಡಿಲಿಲ್ವಾ? ರಾಮನ ಕರೆಕ್ಷನ್ನೇ ಕೃಷ್ಣ ಅನ್ನಿಸ್ತು, ನಾನು ಹಿಂಗಿದ್ರೆ ಬದುಕೋಕ್ಕಾಗಲ್ಲ ಅಂತ. ಸೊ ನಾನು ಹೋಗಿ ಯಾವುದೋ ಒಂದು ರಾಜ್ಯಭಾರ ಆಡೋದು ಬೇಡ ಅಂತ ಅನ್ನಿಸ್ತು. ಸೊ ಹಾಗಾಗಿ ರಾಮ ಕೃಷ್ಣ ಏನು ಮಾಡ್ದ, ಅವನ ಸ್ಟ್ರಾಟಜಿ ಚೇಂಜ್ ಮಾಡಿಕೊಂಡ. ರಾಮನ ಸ್ಟ್ರಾಟಜಿನೇ ಬೇರೆ, ಕೃಷ್ಣನ ಸ್ಟ್ರಾಟಜಿನೇ ಬೇರೆ. ಸೊ ಇದೆಲ್ಲವೂ ಗ್ರಹಗತಿಗೆ ಬರುತ್ತೆ. ವೆರಿ ನೈಸ್, ವೆರಿ ಬ್ಯೂಟಿಫುಲಿ ಎಕ್ಸ್ಪ್ಲೈನ್. ಲಾಜಿಕಲ್ ಆಗಿ ಆ್ಯಸ್ ಆಲ್ವೇಸ್ ನಿಮ್ಮ ಲೈಫ್ನ ಥೀಮ್ ಅದು, ಬೀಯಿಂಗ್ ಸೈಂಟಿಫಿಕ್ ಆ್ಯಂಡ್ ಬೀಯಿಂಗ್ ಲಾಜಿಕಲ್. ಸೊ ಬಹಳ ಚೆನ್ನಾಗಿ, ಸೋ ಬ್ಯೂಟಿಫುಲ್. ಎಸ್, ಆಬ್ಸಲ್ಯೂಟ್ಲಿ ಬ್ಯೂಟಿಫುಲ್. ಥ್ಯಾಂಕ್ ಯು ಸೋ ಮಚ್ ಫಾರ್ ದಟ್. ನಮಸ್ತೆ. ಗ್ರಹಗತಿ ಅನ್ನುವಂಥದ್ದು, ಎಸ್ ಇಟ್ ಈಸ್ ದೇರ್, ಇಟ್ ಎಕ್ಸಿಸ್ಟ್ ಆಗುತ್ತೆ. ಬಟ್ ಅಟ್ ದ ಸೇಮ್ ಟೈಮ್ ನಾವು ಎಷ್ಟು ಪೇಷನ್ಸಿಂದ ಅಥವಾ ನಾವು ಎಷ್ಟು ರೆಡಿ ಇದ್ದೀವಿ ಅದನ್ನ ಫೇಸ್ ಮಾಡೋದು ಅನ್ನೋದು ತುಂಬ ಮ್ಯಾಟರ್ ಆಗುತ್ತೆ ಅನ್ನೋ ಒಂದು ಜಿಸ್ಟ್ನ ಇವತ್ತು ನಾವು ತಿಳ್ಕೊಂಡಿದ್ದೀವಿ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಚಾರಗಳೊಂದಿಗೆ ಭೇಟಿಯಾಗೋಣ. ನೋಡ್ತಾ ಇರಿ GSS ಮಾಧ್ಯಮ. ಇದು ಕಿರುಚಾಟ ಅಲ್ಲ, ಸ್ಪಷ್ಟತೆ.